ಇನ್ನೂ ಒಂದು ದುರಂತ ಆಗಿದೆ ಇದು, ಇದಾಗಬಾರ್ದಾಗಿದ್ದ ಘಟನೆ. ಮತ್ತು 50-60 ಜನ ಅವತ್ತು ಆ ಸಂದರ್ಭದಲ್ಲಿ ಎಂಪ್ಲಾಯೀಸ್ ಇದ್ರು, ಇವರೆಲ್ಲ ಪರವಾಗಿದ್ದಾರೆ. ಒಂದು ಡೆತ್ ಆಗಿದೆ, ಲಿಫ್ಟ್ ಅಲ್ಲಿ ಸಿಕ್ಕೊಂಡು ಇದಾಗಿದೆ, ಡೆತ್ ಆಗಿದೆ. ಒಂದು 2-3 ಜನ ಇನ್ನು ಇಂಜೂರಿ ಆಗಿದ್ದಾರೆ, ಪಿಎಲ್ಇ ಹಾಸ್ಪಿಟಲ್ ಇದ್ದಾರೆ ಅಂತೇಳಿ ಅವ್ರು ಮಾಹಿತಿ ಕೊಟ್ಟರು. ಮತ್ತು ನಾನು ಅವತ್ತು ನಾನು ಅಧಿವೇಶನದಲ್ಲಿ ಇದ್ದೆ. ಆ ಘಟನೆ ಗುರುತಾದ ಮೇಲೆ ಇಮಿಡಿಯೇಟ್ಲಿ ನಾನು ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿ ಇಮಿಡಿಯೇಟ್ಲಿ ಅದ್ರ ಬಗ್ಗೆ ಪ್ರಿಕಾಷನ್ ಆಕ್ಷನ್ ತಗೊಳ್ಳೋದು, ಇದು ಮಾಡ್ರಿ ಅನ್ನುವಂಥದ್ದು. ಮತ್ತು ಡಿ ಸಿ ಅವರು ಮತ್ತು ಉಳಿದ ಎಲ್ಲ ಅಧಿಕಾರಿಗಳು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಎಲ್ಲರೂ ಅವತ್ತು ಇಲ್ಲೇ ಇದ್ರು, ರಾತ್ರಿನೂ ಇಲ್ಲೇ ಇದ್ರು. ಮತ್ತು ಇಮಿಡಿಯೇಟ್ಲಿ ಈ ಫೈರ್ ಬ್ರಿಗೇಡ್ ಇವನು ಗಾಡಿಗಳನ್ನು ತರಿಸುವಂತದ್ದು ಮತ್ತೊಂದು ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಅದು ಏನಂತಾರೆ ಶಾರ್ಟ್ ಸರ್ಕ್ಯೂಟ್ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ರು. ಶಾರ್ಟ್ ಸರ್ಕ್ಯೂಟ್ ಕಂಪ್ನಿ ನಿರ್ಲಕ್ಷ್ಯದಿಂದ ಆಗಿದೆ ಅಥವಾ ಹೆಂಗಾಗಿದೆ ಅಂತ ನಮ್ಗೆ ಅದಕ್ಕೆ ಇದ್ರ ಬಗ್ಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಗೆ ನಾನು ಹೇಳಿದ್ದೇನೆ, ಇದೊಂದು ಎನ್ಕ್ವೈರಿ ಮಾಡ್ರಿ, ವಿಚಾರ ಮಾಡ್ರಿ. ಮತ್ತು ಅವರು ಈಗ ನಾಲ್ಕರಿಗೆ ಅವ್ರ ಕೂಡ ಮಾತಾಡಿದ್ರೆ ನಾವು ಪ್ರಿಕಾಷನ್ ಎಲ್ಲ ತಗೊಂಡಿದ್ವಿ, ಇದು ಆಕಸ್ಮಿಕವಾದಂತ ನಡೆದಂತ ಘಟನೆ ಆ ಹಿನ್ನೆಲೆಯಲ್ಲಿ ಆಗಿದೆ. ಮತ್ತು ನಾವೇನು ಪ್ರಿಕಾಷನ್ ಒಂದು ಇಂಡಸ್ಟ್ರಿ ತಗೋಬೇಕು ತಗೊಳ್ಳೋದು ಮತ್ತು ಎಂಪ್ಲಾಯೀಸದ್ದು ಏನು ಸೇಫ್ಟಿ ಮಾಡಿದ್ವಿ ನಾವು, ಈ ಘಟನೆ ಆಗಿದೆ. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಹೇಳಿದ್ದೇನೆ, ಇದರ ಬಗ್ಗೆ ಒಂದು ಎನ್ಕ್ವೈರಿ ಆಗಲಿ. ಯಾಕಂದ್ರೆ ಇಂಥ ಘಟನೆ ಬೇರೆ ಫ್ಯಾಕ್ಟ್ರಿಯಲ್ಲಿ ಪುನರಾವರ್ತನೆ ಆಗಬಾರ್ದು.